ಬಿಡಿಎ ಅಧಿಕಾರಿ ಗೌಡಯ್ಯಗೆ ಎಸಿಬಿ ಫುಲ್ ಡ್ರಿಲ್ ಮಾಡಿದೆ. ಸತತ 4 ಗಂಟೆಗಳ ಕಾಲ ಗೌಡಯ್ಯಗೆ ಪ್ರಶ್ನೆಗಳ ಸುರಿಮಳೆಯನ್ನ ಅಧಿಕಾರಿಗಳು ಗೈದಿದ್ದಾರೆ. ಸ್ಥಳ ಮಹಜರು ಮತ್ತು ದಾಖಲೆಯನ್ನ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಕೆಲ ಪ್ರಮುಖ ದಾಖಲೆಗಳನ್ನು ಸದ್ಯಕ್ಕೆ ಎಸಿಬಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಮಹಜರು ಕಾರ್ಯವನ್ನು ಮುಗಿಸಿ ಎಸಿಬಿ ಕಚೇರಿಗೆ ಈಗ ಅಧಿಕಾರಿಗಳು ವಾಪಸ್ ಹೋಗಿದ್ದಾರೆ. ಗೌಡಯ್ಯನನ್ನ ಮತ್ತೆ ಎಸಿಬಿ ಕಚೇರಿಗೆ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ಸತತವಾಗಿ 4 ಗಂಟೆಗಳ ಕಾಲ ಸಾಕಷ್ಟು ಪ್ರಶ್ನೆಗಳನ್ನ ಎಸಿಬಿ ಅಧಿಕಾರಿಗಳು ಬಿಡಿಎ ಅಧಿಕಾರಿ ಗೌಡಯ್ಯಗೆ ಕೇಳಿದ್ದಾರೆ. ಮೊನ್ನೆ ತಾನೇ ಇವರ ಮನೆ ಮೇಲೆ ರೇಡ್ ಆಗಿತ್ತು. ಆ ಸಂದರ್ಭದಲ್ಲಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ರು. ಅಷ್ಟು ಪ್ರಮಾಣದಲ್ಲಿ ಇವರು ಭ್ರಷ್ಟಾಚಾರ ಮಾಡಿರೋದು ಬೆಳಕಿಗೆ ಬಂದಿತ್ತು. ಅದಾದ್ಮೇಲೆ ಇವತ್ತು ಸತತವಾಗಿ 4 ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿದ್ರು. ಅದರಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಿದ್ರು ಗೌಡಯ್ಯಗೆ. ಸ್ಥಳ ಮಹಜರು ಮತ್ತೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. ಕೆಲ ಪ್ರಮುಖ ದಾಖಲೆಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಎಸಿಬಿ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಮಹಜರು ಕಾರ್ಯಲ್ಲ ಮುಗಿಸಿ ಎಸಿಬಿ ಅಧಿಕಾರಿಗಳು ಕಚೇರಿಗೆ ವಾಪಸ್ ಹೋದ್ರು. ಆ ಟೈಮ್ನಲ್ಲಿ ಗೌಡಯ್ಯನನ್ನ ತಮ್ಮ ಜೊತೆಗೆ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ಬಿಡಿಎ ಅಧಿಕಾರಿ ಗೌಡಯ್ಯಗೆ ಎಸಿಬಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡಿದ್ದಾರೆ. ಸತತ 4 ಗಂಟೆಗಳ ಕಾಲ ಇವತ್ತು ವಿಚಾರಣೆಗೆ ಒಳಪಡಿಸಿದ್ರು. ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಿದ್ರು. ಸಾಕಷ್ಟು ಭ್ರಷ್ಟಾಚಾರ ಮಾಡಿರೋದು ಮೇಲ್ನೋಟಕ್ಕೆ ಮೊನ್ನೆ ರೇಡ್ ಮಾಡಿದಾಗ ಅದು ಸಾಬೀತಾಗಿತ್ತು. ಯಾಕಂದ್ರೆ ಕೆಜಿ ಗಟ್ಟಲೆ ಚಿನ್ನ ಆಗಿರ್ಬೋದು, ನಗದಾಗಿರ್ಬೋದು, ಅದ್ರ ಜೊತೆಗೆ ಸಾಕಷ್ಟು ಆಸ್ತಿ ಪಾಸ್ತಿ, ಬರೀ ಅವ್ರ ಹೆಸರಲ್ಲಿ ಮಾತ್ರ ಅಲ್ಲ, ಅವ್ರ ಸಂಬಂಧಿಕರ ಹೆಸರಲ್ಲೂ ಕೂಡ ಸಾಕಷ್ಟು ಆಸ್ತಿ ಮಾಡಿರೋದು, ಅಕ್ರಮವಾಗಿ ಆಸ್ತಿ ಮಾಡಿರೋದು ಎಸಿಬಿ ಅಧಿಕಾರಿಗಳ ಗಮನಕ್ಕೆ ಬಂದಿತ್ತು. ಹಾಗಾಗಿ ಇವತ್ತು ಸತತ 4 ಗಂಟೆಗಳ ಕಾಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಸುರಿಮಳೆಯನ್ನ ಅಧಿಕಾರಿಗಳು ಗೌಡಯ್ಯಗೆ ಕೇಳಿದ್ದಾರೆ. ಸ್ಥಳ ಮಹಜರು ಮತ್ತೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ.